नमस्ते गेळेयरे, इवत्तु तुम्बा ओळ्ळे टापिक। देवर नडे हेगिरुत्ते, देवर भाषे हेगे कलियोदु, भ्रष्टर मक्कळ परिस्थिति एनागुत्ते, देशद बीसुव दोण्णेयिंद तप्पिसिकोबहुदु, ಭಗವಂತನ ಬೀಸುವ ದೊಣ್ಣೆ ತಪ್ಪಿಸಿಕೊಳ್ಳಕಾಗತ್ತಾ? ಚಾಂಪಿಯನ್ ಜೊತೆ ಆಟ ಆಡಕಾಗತ್ತಾ? ಇವೆಲ್ಲ ಅನುಭವದ ಮಾತುಗಳು, ಅನುಭಾವಿಕ ಮಾತುಗಳು। ಈ ಅಹೋರಾತ್ರನ ತೃಣ ಮಾತ್ರನ ಅನುಭವದಲ್ಲಿ ಕಂಡುಕೊಂಡ ಮಾತುಗಳು। ದೇವರ ಭಾಷೆ, ದೇವರ ನಡೆ, ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ। ಅದಕ್ಕೆ ಮೊದಲು ನಿಮಗೆ ಕೆಲವು ಬ್ರೈನ್ ವರ್ಕ್ ಕೊಡ್ತಾನೆ ಅಹೋರಾತ್ರ। ನೀವು ಸೀರೆಗಳ ದಾನಕ್ಕೆ ನಿಂತಿದ್ದೀರಿ ಅಂತ ಇಟ್ಕೊಳ್ಳಿ। ನಿಮ್ಮೂರಲ್ಲೇ ಎಲ್ಲ ಪರಿಚಯದವರೇ, ಎಲ್ಲರಿಗೂ ಫ್ರೀಯಾಗಿ 1000 ಸೀರೆ ತಂದು ದಾನಗಳು ಕೊಡ್ತಾ ಇದ್ದೀರಿ। ಒಬ್ಬೊಬ್ಬರಿಗೆ ಒಂದೊಂದು ಸೀರೆ ಅಂತ ನೀವು ನಿರ್ಧಾರ ಮಾಡಿದಿರಿ। ಹೀಗೆ ನಿರ್ಧಾರ ಮಾಡಿದಾಗ ಒಂದು ವಯಸ್ಸಾದ ಮಹಿಳೆ ಬರ್ತಾರೆ, ತನಗೆ ಸಿಕ್ಕ ಸೀರೆಯನ್ನ ಪಕ್ಕಕ್ಕೆ ಇಟ್ಕೊಂಡು ನಮ್ಮ ದೊಡ್ಡ ಮಗಳಿಗೆ ಒಂದು ಕೊಡಪ್ಪ ಅಂತ ಹೇಳಿದ್ರೆ ಇವ ಕೊಡ್ತಾನೆ ಆಕೆಗೊಂದು, ದೊಡ್ಡ ಸೊಸೆಗೆ ಕೊಡಪ್ಪ ಅಂದ್ರೆ ಆಕೆಗೊಂದು ಕೊಡ್ತಾನೆ। ಇವನು ಗೊತ್ತು ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ, ಹಳ್ಳಿ ಅಲ್ವಾ। ಹೀಗೆ ಮನೆಯಲ್ಲಿ ಇರೋ 8 ಹೆಣ್ಣು ಮಕ್ಕಳಿಗೂ ಒಂದೊಂದು ಸೀರೆ ಅಂತ ಕೊಡ್ತಾನೆ ಆಕೆ ಜೊತೆಗೆ। ಅದಾದ ಸ್ವಲ್ಪ ಸಮಯದ ನಂತರ ಅದೇ ಮನೆಯ ಹೆಣ್ಣು ಮಗು ಬರುತ್ತೆ ಸೀರೆಗೆ। ಅವಾಗ ಇವನು ಹೇಳ್ತಾನೆ, ಇಲ್ಲಮ್ಮ ನಿನ್ನ ಸೀರೆ ನಿಮ್ಮ ಅತ್ತೆ ತಗೊಂಡೋಗಿದ್ದಾರೆ, ಹಿಂದೆ ಇರೋ ಇನ್ನೊಂದು ಹೆಣ್ಣು ಬಂದ್ರೆ ನಿನ್ನ ಸೀರೆ ನಿಮ್ಮ ತಾಯಿಗೆ ಕೊಟ್ಟಾಯ್ತು। ಹೌದಾ, ನಮಗೆ ಕೊಡ್ಲೇ ಇಲ್ವಲ್ಲ ಅಮ್ಮ ಅಂತ ಅವ್ರು ಹೇಳಿದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲಮ್ಮ, ನಿಮ್ ನಿಮ್ ಲೆಕ್ಕಾಚಾರ ನೀವು ನೋಡ್ಕೊಳ್ಳಿ ಅಂತಾನೆ। ಸೇಮ್ ಮೆಂಟಾಲಿಟಿ ಭಗವಂತಂದು, ಇದೇ ಮೆಂಟಾಲಿಟಿ ಇರುತ್ತೆ ಭಗವಂತಂದು, ಊಹೆ ಮಾಡ್ಕೊಳ್ಳಿ। ಭಗವಂತನ ಭಾಷೆ, ಭಗವಂತನ ನಡೆ ನಮ್ಮ ಹಾಗೆ ಇರುತ್ತೆ। ನೀವು ಕೊಡುವವರಾದಾಗ ನಿಮಗೆ ಭಗವಂತನ ಪರಿಚಯ ಆಗುತ್ತೆ, ಯಾಕಂದ್ರೆ ಅವನು ಕೊಡುವವ। ನೀವು ಕೊಡುವ ಜಾಗದಲ್ಲಿ ಕೂತಾಗ ನೀವು ದೇವರಾಗಿರ್ತೀರಿ, ಅಂದ್ರೆ ನಿಷ್ಪಕ್ಷಪಾತವಾಗಿ ನೀವು ಕೆಲಸ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ। ನೀವು ಲೆಕ್ಕಾಚಾರದಲ್ಲಿ ಊರಲ್ಲಿ 1000 ಹೆಣ್ಣು ಮಕ್ಕಳಿದ್ರೆ ನೀವು 1000 ಹೆಣ್ಣು ಮಕ್ಕಳಿಗೂ ಒಂದೊಂದು ಸೀರೆ ಕೊಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ। ಆದರೆ ಒಂದು ಹೆಣ್ಣು 8 ಸೀರೆ ಬೇರೆಯವರ ಹೆಸರಲ್ಲಿ ತಗೊಂಡು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ। ಅವ್ರ ಮನೆ ಸೇರಿದೆ, ಹಾಗಾಗಿ ಆ ಮನೆಯ ಬೇರೆ ಹೆಣ್ಣುಗಳಿಗೆ ಕೊಡೋದಿಲ್ಲ ಇವರು ಸೀರೆ ಅಲ್ವಾ। ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನಡೆದ ಘಟನೆ, ಅಹೋರಾತ್ರನ ಹತ್ರ ಒಬ್ಬರು ರಿಟೈರ್ಡ್ ಬಿಗ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದಿದ್ರು। ಅವರು ಪತಿ ಪತ್ನಿ ಇಬ್ರು ಬಂದಿದ್ರು, ಅವರು ಬೇಕಾದಷ್ಟು ಐಶ್ವರ್ಯ ಇದೆ, ಕಷ್ಟಪಟ್ಟು ಅವರ ಒಬ್ಬ ಮಗನನ್ನ ಇಂಜಿನಿಯರ್ ಮಾಡಿದ್ದಾರೆ, ಇನ್ನೊಬ್ಬ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಾನೆ, 5-star ಹೋಟೆಲ್ ಮ್ಯಾನೇಜ್ಮೆಂಟ್, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಓದಿಸಿದ್ದಾರೆ। ದೊಡ್ಡ ಮಗನಿಗೆ 45 ವರ್ಷ, ಚಿಕ್ಕ ಮಗನಿಗೆ 38 ವರ್ಷ, ಇಬ್ಬರಿಗೂ ಮದುವೆ ಆಗೋದಿರಲಿ ಕೆಲಸನೇ ಇಲ್ಲ, ಆದರೆ ಅವರಿಗೆ ಊಟ ತಿಂಡಿಗೇನು ತೊಂದರೆ ಇಲ್ಲ, ಇಬ್ಬರೂ ಬುದ್ಧಿವಂತರಂತೆ, ಇಬ್ಬರಿಗೂ ಕೆಲಸ ಯಾಕೆ ಸಿಗಲಿಲ್ಲ? ಅವರು ದೊಡ್ಡ ಮಗ ಅಂತೂ ಅನೇಕ ವಿಚಾರಗಳಲ್ಲಿ ಅಪ್ಪನ ದುಡ್ಡನ್ನು ಸುಟ್ಟೇ ಬಿಟ್ಟಿದ್ದಾನೆ, ಆಲ್ಮೋಸ್ಟ್ ವೇಸ್ಟ್ ಮಾಡಿಬಿಟ್ಟಿದ್ದಾನೆ। ವಿದೇಶಕ್ಕೆ ಹೋಗಿ ಬರ್ತೀನಿ ಅಂತ ಒಂದು 80 ಲಕ್ಷ ಅಲ್ಲೇ ಸುಟ್ಟು ಬಿಟ್ಟಿದ್ದಾನೆ, ವೇಸ್ಟ್। ಹೀಗೆ ಅವನು ಕೈ ಹಾಕಿದ್ದೆಲ್ಲ, ನಾನು ದುಡಿದಿದ್ದೆಲ್ಲ ಕಳೀತಾ ಇದ್ದಾರೆ ಮಕ್ಕಳು, ಸಂಪಾದನೆ ಬಿಲ್ಕುಲ್ 0, ಮದುವೆನೂ ಆಗ್ತಿಲ್ಲ ಅಂತ ಕೇಳಿದ್ರು, ಯಾಕೆ ಹಿಂಗಾಗ್ತಿದೆ
ನೀವೇಳಿ ಇವಾಗ ಭಗವಂತನ ಭಾಷೆ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ದೇವರು ಒಂದು ಸಂಬಳದ ಕೆಲಸ ಅಂತ ಕೊಟ್ಟಿದ್ರು ಇವನಿಗೆ ತಿಂಗಳಿಗೆ 1.5 ಲಕ್ಷ ಸಂಬಳ ಸೀನಿಯರ್ ಆಫೀಸರ್ ಆ ಸಂಬಳದಲ್ಲಿ ಮುಂಬೈಯಲ್ಲಿ ಇಬ್ಬರಿಗೆ ಮಕ್ಕಳನ್ನ ಸಾಕುವಷ್ಟು ಸಂಬಳ ಶಾಲೆಗೆ ಸೇರಿಸುವಷ್ಟು ಸಂಬಳ ಪತ್ನಿಯ ಬೈಕೆಗಳನ್ನೆಲ್ಲ ಈಡೇರಿಸುವಷ್ಟು ಸಂಬಳ ಸಾಕಾಗಿತ್ತು ಆದರೆ ಆತ ದುಡಿದಿದ್ದು ಸರ್ಕಾರದ ಕೆಲಸದಲ್ಲಿ ಕೋಟಿಗಟ್ಟಲೆ ಅದನ್ನೆಲ್ಲ ಕೆದಕಕ್ಕೆ ಹೋಗಲಿಲ್ಲ ಅಹೋರಾತ್ರ ಯಾಕಂದ್ರೆ ಇವನ ಗುರಿ ಯಾರ ಅವರವರ ಪಾಪಕ್ಕೆ ಪ್ರಕೃತಿ ಫಲ ಕೊಟ್ಟೆ ಕೊಡುತ್ತೆ ಅದರಲ್ಲಿ ಮತ್ತೆ ನಾವು ಕೆದಕಬಾರದು ಆದರೆ ನಿಮಗೆ ಇಲ್ಲಿ ಹೇಳಕ್ಕೆ ಏನು ಹೊರಟಿದ್ದೀನಿ ಅಂದ್ರೆ ಅವರ ಹತ್ರ ಈ ಕತೆ ಹೇಳಿದೆ ನಾನು ನೀವೇನು ಮಾಡ್ತೀರಿ ಸರ್ ಗಂಡ ಹೆಂಡತಿ ನೀವು 1000 ಸೀರೆ ಕೊಡಬೇಕು ಒಬ್ಬರು ಬಂದು ಮನೆಯ 8 ಹೆಣ್ಣು ಮಕ್ಕಳಿಗೆ ಸೀರೆ ಕೇಳ್ತಾರೆ ಅವರಿಗೆ ನೀವು ಕೊಡ್ತೀರಿ ಮತ್ತೆ ಆ ಹೆಣ್ಣು ಮಕ್ಕಳು ಬಂದು ಸೀರೆ ಕೇಳಿದ್ರೆ ಕೊಡ್ತೀರಾ ಏ ಬಿಲ್ಕುಲ್ ಇಲ್ಲ ಒದ್ದು ಓಡಿಸ್ತೀನಿ ಅಂತ ಹೇಳಿಬಿಟ್ಟ ಆ ಮನುಷ್ಯ ಕಠಿಣವಾಗಿ ಹಾಗಾದ್ರೆ ನಿಮಗೊಂದು ನೀತಿ ಅವರಿಗೊಂದು ನೀತಿ ಯಾಕೆ ನಿಮ್ಮಿಬ್ಬರ ಮಕ್ಕಳ ಭವಿಷ್ಯದಲ್ಲಿ ಸಂಪಾದಿಸುವ ಅವರ ಮಕ್ಕಳ ಸಂಪಾದಿಸುವ ಹೀಗೆ 4 ತಲೆಮಾರುಗಳಿಗೆ ಮೊಮ್ಮಕ್ಕಳು ಸಂಪಾದಿಸುವ ಹಣನ ನೀವೇ ಸಂಪಾದಿಸಿಬಿಟ್ರಿ ಇವಾಗ ಅವರಿಗೆ ದೇವರು ಯಾಕೆ ಕೊಡ್ತಾರೆ ಇನ್ನು ಬೇರೆಯವರಿಗೆ ಯಾರಿಗೆ ಸಂಪಾದನೆ ಇಲ್ಲವೋ ಅವರಿಗೆ ಕೆಲಸ ಕೊಡ್ತಾರೆ ಇವರಿಗೆ ಎಷ್ಟೇ ವಿದ್ಯೆ ಇದ್ರೂ ಕೊಡ್ತಾ ಇಲ್ಲ ಯಾಕೆಂದ್ರೆ ಅವರ ದುಡ್ಡನ್ನೆಲ್ಲ ನೀವೇ ಸಂಪಾದಿಸಿಬಿಟ್ರಲ್ಲ ಮಕ್ಕಳು ಬೈತಾರಂತೆ ನಮಗೇನು ಕೆಲಸ ಮಾಡಕ್ಕಿಲ್ಲ ಕೆಲಸ ಇದ್ರೆ ಮಾಡ್ತೀವಿ ದಿನ ಪೀಡಿಸ್ತಾ ಇರ್ತಾರಂತೆ ನಮಗೆ ಯಾಕೆ ಕೆಲಸ ಸಿಗ್ತಿಲ್ಲ ಕೆಲಸ ಸಿಗ್ತಿಲ್ಲ ಅಂತ ಇವರಿಗೆ ಏನು ಉತ್ತರ ನಿರ್ವೀರ್ಯ ವರ್ಧನನಂತರ ಹೆಸರು ಬದಲಾಯಿಸಬೇಕಾ ಗುಣ ಬದಲಾಯಿಸಬೇಕಾ ಹೇಳಿ ಇಮಿಡಿಯೇಟ್ಲಿ ಆ ಮನುಷ್ಯ ಎದ್ದು ನಿಂತುಕೊಂಡಬಿಟ್ಟ ತಪ್ಪಾಯಿತು ಸರ್ ಪ್ರಕೃತಿಯ ಭಾಷೆ ನಿಜವಾಗ್ಲೂ ಎದ್ದು ನಿಂತುಕೊಂಡಬಿಟ್ಟು ತಪ್ಪಾಯಿತು ಸರ್ ಇವಾಗ ನಾನು ಸರಿಪಡಿಸಿಕೊಳ್ಳೋದು ಹೆಂಗೆ ಹೇಳಿ ಸರಿಪಡಿಸಿಕೊಳ್ಳಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದೆ ಯಾಕಂದ್ರೆ ನಿಮ್ಮ ಜೀವನದ ಎಷ್ಟು ತಿಂಗಳಿಗೆ 1.5 ಲಕ್ಷ ಪ್ರಕಾರ ನೀವು ತೆಗೆದಿಟ್ಕೊಂಡು ಮಿಕ್ಕಿರೋದೆಲ್ಲ ದಾನ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ ನಿಮ್ಮ ಕೈಲಿ ಇಟ್ ಇಸ್ ಎ ನೆಕ್ಸ್ಟ್ ಇಂಪಾಸಿಬಲ್ ಮತ್ತೇನು ಮಾಡಬೇಕು ಯಾಕಂದ್ರೆ ನಾನೇನೋ ಹೇಳ್ಬಿಡ್ತೀನಿ ಅಹೋರಾತ್ರ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗ ಆಯ್ತಾರಂತಪ್ಪ ಅಂತ ಬರೆದಿದ್ದಾನಲ್ಲ ಹಂಗೆ ಬದುಕಿದ್ದಾನೆ ಯಾವತ್ತು ಈ ಬಾಡಿಗೆ ದೇಹ ಬಾಡಿಗೆ ಈ ಬಾಡಿಗೆ ಬಾಡಿ ಇದು ಬಾಡಿಗೆ ಬಾಡಿ ದೇವರು ಕೊಟ್ಟ ಬಾಡಿಗೆ ಬಾಡಿಗೆ ಸ್ವಂತ ಮನೆ ಯಾಕೆ ಅಂತ ಬಾಡಿಗೆ ಮನೆಯಲ್ಲೇ ಬದುಕಿದವನು ಹೇಳುವಷ್ಟು ಸುಲಭ ಅಲ್ಲ ಮಾಡುವುದು ಈ ನರಭಕ್ಷಕ ಮುಂಬೈಯಲ್ಲಿ ಮಳೆ ಇಲ್ಲ ಇದನ್ನೆಲ್ಲ ಕೇಳೋ ಬದಲು ಸುಮ್ಮನೆ ಕೇಳಿ ಯಾಕೆ ಇವಾಗ ಇವೆಲ್ಲ ಮಾತುಗಳು ಮಾತು ಕೇಳಬೇಕಾ ನೀವು ಕ್ವಶನ್ ಕೇಳಬೇಕಾ ಹೀಗೆ ಇವಾಗ ನಿಮಗೆಲ್ಲ ಉಪಯೋಗ ಆಗುತ್ತೆ ಈ ಮಾತು ನಿಮ್ಮ ಪಾಲಿಗೆ ಇವಾಗ ಯಾವುದೋ ಒಂದು ಬಫೆಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ ತಿಂಡಿ 200 ಜನಕ್ಕೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ನೀವು ಕರೆಕ್ಟಾಗಿ 200 ಜನನೇ ಇದ್ದೀರಿ ಅಂತ ಇಟ್ಕೊಳ್ಳಿ ನೀವೊಬ್ಬರೇ 10 ಜನದ್ದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಒಬ್ಬರದಷ್ಟು ತಿಂದುಬಿಟ್ಟು ಮಿಕ್ಕಿರೋದು ಬಕೆಟ್ಗೆ ಹಾಕ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಇನ್ನು 10 ಜನಕ್ಕೆ ಸಿಗೋದಿಲ್ವಲ್ಲ ಅರ್ಥ ಮಾಡ್ಕೊಳ್ಳಿ ಅದೇ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಹುಣ್ಣಾದ್ರಿ ಅವರ ದುಡ್ಡು ನೀವು ಸಂಪಾದನೆ ಮಾಡಕ್ಕೆ ಹೋಗ್ಬಿಟ್ರಿ ಅವರು ಕಟ್ಟುವ ಮನೆನ ನೀವೇ ಕಟ್ಟಕ್ಕೆ ಹೋಗ್ಬಿಟ್ರಿ ಈ ಮಗನಿಗೊಂದು ಮನೆ ಆ ಮಗನಿಗೊಂದು ಮನೆ ಹೀಗೆ ಒಂದು ನಿಮಿಷ ಯಾರು ಬಂದಿದ್ದಾರೆ ಹೀಗೆ ಅವರ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಪ್ರಕೃತಿಯಲ್ಲಿ ಕರಪ್ಷನ್ ಇಲ್ಲ ಭ್ರಷ್ಟತೆ ಇಲ್ಲ ಯಾಕಂದ್ರೆ ಇದು ಮಾನವ ನಿರ್ಮಾಣ ಇದರಲ್ಲಿ ಭ್ರಷ್ಟತೆ ಇರುತ್ತೆ ಸಂವಿಧಾನದ ಕೆಳಗಡೆ ಚಾಪೆ ಕೆಳಗಡೆ ತೂರಿದ್ರೆ ರಂಗೋಲೆ ಕೆಳಗೆ ತೂರಿದಂಗೆ ತೂರ್ತಾರೆ ಸಂವಿಧಾನದಿಂದನೂ ತಪ್ಪಿಸ್ಕೊಂಬಂದ್ಬಿಡ್ತಾರೆ ಆದರೆ ದೇವರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನಾ 45 ವರ್ಷ ಆದರೂ ಕೆಲಸ ಇಲ್ಲ ಇಂಥ ಉದಾಹರಣೆಗಳು ನಿಮಗೆ ಲಕ್ಷಾಂತರ
ನಿಮ್ಮ ಸುತ್ತಮುತ್ತಲು ಇರುತ್ತೆ ನೋಡಿಬೇಕಾದ್ರೆ. ಮೊನ್ನೆ ಒಬ್ಬ ಫೋನ್ ಮಾಡಿದ್ದ, ಆ ಆಡಿಯೋನ ಹಾಕಲಿಲ್ಲ ಯಾಕಂದ್ರೆ ಅವರು ಪರ್ಮಿಷನ್ ಕೊಡಲಿಲ್ಲ, ಪರ್ಮಿಷನ್ ಕೇಳಲೂ ಇಲ್ಲ ನಾನು ಯಾಕಂದ್ರೆ ಅವರಿಗೆ ಅವಮಾನ ಆಗುತ್ತೆ ಅಂತ. ಅವನು ಹೇಳಿದ, ನಮ್ಮ ಫ್ರೆಂಡ್ ಒಬ್ಬನಿಗೆ ಕತ್ತಿನಿಂದ ಕೆಳಗಡೆ ಕೆಲಸ ಮಾಡ್ತಿಲ್ಲ ಸರ್, ಮರದ ಎಳ್ನೀರು ತಲೆಯ ಮೇಲೆ ಬಿದ್ದು ಅವನು ಅನ್ಕಾನ್ಷಿಯಸ್ ಆಗಿಬಿಟ್ಟು ಪ್ಯಾರಲೈಸ್ ಆಗಿದೆ ಬಾಡಿ, ತಲೆ ಮಾತ್ರ ಕೆಲಸ ಮಾಡ್ತಿದೆ. ಮಾತಾಡಿ ಸರ್ ಅಂತ ಹೇಳಿದ. ಆಯ್ತಪ್ಪಿ ಅಂತ ಹೇಳಿದೆ. ತೋಟ ಇದೆಯೇನೋ ಅಂದೆ. ಹ್ಞೂ ಅಂದ. ಮರ ಕಡ್ದಿದೆಯೇನೋ ಅಂದೆ. ದೇವರಾಣಿಗಿಲ್ಲ ಸರ್ ಅಂದ. ಇಲ್ವೋ ಏನೋ ಯೋಚನೆ ಮಾಡ, ನೆನಪು ಮಾಡ್ಕೊಳ್ಳೋ, ಸುಮ್ ಸುಮ್ಮನೆ ಮರ ನಿನ್ನ ಮೇಲೆ ನೆತ್ತಿ ಮೇಲೆ ಹಾಕಲ್ಲಪ್ಪ, ಒಂದು ಲಾಸ್ಟ್ ಆ್ಯಂಡ್ ಲಾಸ್ಟ್ ಹಿಂದಿನ ಜನ್ಮದಲ್ಲಿ ಹಾಕಿರುತ್ತೆ. ಇಲ್ಲ ಇಲ್ಲ ಸರ್, ಇಲ್ಲ ಸರ್ ಅಂದೆ. ನೀನು ಎಲ್ಲಾದರೂ ಬೇರೆ ಕಡೆ ಮಾಡಿ, ಓ ಬೇರೆ ಕಡೆ ಬೇಕಾದಷ್ಟು ಮಾಡಿದ್ದೀನಿ ಸರ್, ನಾನು ಎಣಿಸೋಕೆ ಆಗಲ್ಲ ಅಷ್ಟು ಮರ ಕೊಂದಿದ್ದೀನಿ. ನಾನು ಜೆ ಸಿ ಬಿಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ, ದಿನ ಮರ ಬೀಳಿಸಲೇಬೇಕಾಗಿತ್ತು ನಾವು ಅಂತ ಹೇಳ್ದ. ನೋಡ, ಯಾರೋ ಹೇಳಿದ್ರು ಅಂತ ಯಾರ್ದೋ ಜೀವ ಕಳಿಯೋಕೆ ನಿನಗೆ ಮನಸ್ಸಾದ್ರೂ ಹಿಂಗೆ ಬಂತು? ನಿನ್ನ ಜಮೀನಲ್ಲಿ ಮರ ಕಡ್ದಿಲ್ಲ, ಬೇರೆಯವ್ರ ಜಮೀನಲ್ಲಿ ಸುಮ್ಮನಾಗ್ಬಿಟ್ರಿ ಇಬ್ರು, ಅವನು ಅವ್ರ ಫ್ರೆಂಡ್. ಮತ್ತೆ ಇದನ್ನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಅಂತ ಕೇಳೋಕ್ಕೂ ಮನಸ್ಸಾಗಲಿಲ್ಲ. ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂದರೆ, ಯಾರಿಗೆ ಅವಮಾನ ಮಾಡೋದಕ್ಕಲ್ಲ, ಪ್ರಕೃತಿಯ ಆಟ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೊಂದು ಉದಾಹರಣೆಯ ಕತೆ ಹೇಳ್ತೀನಿ, ನಡೆದದ್ದು ಕತೆ, ಹಿಸ್ಟಾರಿಕ್ ದಾಖಲೆಯಲ್ಲಿರುವಂತಹ ಕತೆ. 2300 ವರ್ಷಗಳ ಹಿಂದೆ ನಡೆದ ಕತೆ, ಭಾರತದಲ್ಲಿ ನಡೆದ ಕತೆ, ಅಶೋಕನ ಜೀವನದಲ್ಲಿ ನಡೆದ ಕತೆ. ಅಶೋಕ ಯೌವನದಲ್ಲಿದ್ದಾಗ ಕಳಿಂಗ ಯುದ್ಧಕ್ಕೆ ಮುನ್ನ ಬೇಟೆಗೆ ಹೋಗುವ ಹವ್ಯಾಸ ಇರುತ್ತೆ ಅವನಿಗೆ. ಅವನಿಗೆ ತುಂಬಾ ಇಷ್ಟ ಪ್ರಾಣಿಗಳನ್ನು ಕೊಂದು ಆ ಹಿಂಸೆ ನೋಡೋದು ಎಲ್ಲ, ತುಂಬಾ ವಿಕೃತ ಅವನು. ಅವನು ತುಂಬಾ ನೊಂದಿರ್ತಾನೆ. 100 ಜನ ಅಣ್ಣಂದಿರು ಅವನನ್ನು ತುಳಿದು 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 ಆ ಕೋಪವನ್ನ ಬೇರೆಯವರ ಮೇಲೆ ತೋರಿಸ್ತಾ ಇರ್ತಾನೆ. ಹಾಗೆ ಬೇಟೆಗೆ ಹೋಗಿದ್ದಾಗ ಒಂದು ಅತಿ ಸುಂದರವಾದ ಜಿಂಕೆಯ ಮರಿ ಸಿಗುತ್ತೆ. ಅದನ್ನು ಹಿಡಿಯೋಣ ಅಂತ ಹೋದ್ರೆ ದಿನ ಎಲ್ಲ ಜೀವಂತ ಹಿಡಿಬೇಕು ಅಂತ ಇವನ ಆಸೆ. ದಿನ ಎಲ್ಲ ಆಟ ಆಡಿಸ್ಬಿಡುತ್ತೆ, ಕಾಡೆಲ್ಲ ಹುಡುಕ್ತಾರೆ, ರಾತ್ರಿ ಆಟ ಆಡಿಸುತ್ತೆ, ರಾತ್ರಿ ಮಲಗ್ತಾರೆ, ಬೆಳಗ್ಗೆ ಎಲ್ಲ ಹುಡುಕಾಡಿಸ್ತಾನೆ. ಕಡೆಗೆ ಸುತ್ತಾಡಿಸಿ ಸುತ್ತಾಡಿಸಿ 3 ದಿನದ ನಂತರ ಆ ಜಿಂಕೆಯನ್ನ ಇನ್ನು ಹಿಡಿಯಕ್ಕಾಗಲ್ಲ ಅಂತ ಇವನು ಬಾಣ ಬಿಟ್ಟುಬಿಡ್ತಾನೆ. ಬಾಣ ಬಿಟ್ಟಾಗ ಆ ಬಾಣ ಜಿಂಕೆಗೆ ತಗಲಿ ಅದು ವಿಲ 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 ಒದ್ದಾಡಿ ಇವನ ಕಡೆ ನೋಡ್ತಾ ಕಣ್ಣು ಬಿಟ್ಟುಕೊಂಡು ಪ್ರಾಣ ಬಿಟ್ಟುಬಿಡುತ್ತೆ. ಆ ಕಣ್ಣು ಅತಿ ಸುಂದರ ಕಣ್ಣು, ಅವನ ಕಣ್ಣು ಆ ಜಿಂಕೆಯ ಕಣ್ಣಿನ ಮೇಲಿನ ಪ್ರೀತಿಗೆ ಆ ಜಿಂಕೆ ನಡಿಬೇಕು ಅಂತ ಹೊರಟಿರ್ತಾನೆ. ಆದರೆ ಸಿಗಲಿಲ್ಲ ಅನ್ನೋ ಕೋಪಕ್ಕೆ ಹೊಡೆದಾಕ್ಬಿಡ್ತಾನೆ, ಕಣ್ಣು ಬಿಟ್ಟು ಸಾಯತ್ತೆ. ಆಗ ಇವನ 2ನೇ ಪತ್ನಿಗೆ ಮನೆಗೆ ಬಂದು ನೋಡ್ತಾನೆ, ಗರ್ಭಿಣಿಯಾಗಿರ್ತಾಳೆ, ಆ ಮಗು ಹುಟ್ಟತ್ತೆ. ಆ ಮಗು ಹುಟ್ಟಿ ಆ ಮಗುವಿನ ಕಣ್ಣು ಆ ಜಿಂಕೆಯ ಕಣ್ಣಾಗಿರುತ್ತೆ, ಸೇಮ್ ಜಿಂಕೆ ಕಣ್ಣು. ಆ ಜಿಂಕೆ ಕಣ್ಣು ಬಿಟ್ಕೊಂಡು ಹೆಂಗೆ ಪ್ರಾಣ ಬಿಟ್ಟಿರುತ್ತೋ ಅದೇ ಕಣ್ಣೇ ಬಂದಿರುತ್ತೆ ಅವನಿಗೆ. ಆ ಮಗುವಿಗೆ ಕುನಾಲ ಅಂತ ಹೆಸರಿಡ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಜಿಂಕೆನ ಕೊಂದ್ರೆ ಏನಾಗಬಹುದು ಅನ್ನೋ ಪರಿಣಾಮನೂ ಗೊತ್ತಿಲ್ಲ. ಮುಂದೆ ಬುದ್ಧ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಅವನಿಗೆ ಅರಿವಾಗತ್ತೆ, ಪ್ರಾಕೃತಿಕವಾಗಿ ಅರಿವಾಗತ್ತೆ. ಚಂಡ ಅಶೋಕನಾಗಿದ್ದವನು ಬುದ್ಧ ಧರ್ಮದ ಬೌದ್ಧ ಭಿಕ್ಷು ಅಶೋಕ ಆಗ್ತಾನೆ. ಶೋಕವಿಲ್ಲದ ಅಶೋಕನಿಗೆ ಜೀವನವೆಲ್ಲ ಶೋಕವಾಗುತ್ತೆ. ರಾಜನಾಗಿದ್ದರೂ ಅಳುವಂತಹ ಪರಿಸ್ಥಿತಿ ಬರುತ್ತೆ. ಕುನಾಲನಿಗೆ ಒಂದು ಸಾಮ್ರಾಜ್ಯ ಬಿಟ್ಟುಕೊಡಬೇಕಾಗತ್ತೆ. ಅಲ್ಲಿ ಆಡಳಿತಾಧಿಕಾರಿಯಾಗಿ ಸೇನಾಧಿಪತಿಯಾಗಿ ಕುನಾಲ ರಾಜ್ಯ ಆಳ್ತಾ ಇರ್ತಾನೆ. ಮೊದಲನೆಯ ಹೆಂಡತಿ ಕುನಾಲನ ಮೇಲಿನ ಅಶೋಕನ ಪ್ರೇಮವನ್ನು ನೋಡಿ ರಾಜ್ಯ ಎಲ್ಲ ಇವನೇ ಕಬಳಿಸ್ತಾನೆ ಅಂತ ತಿಳ್ಕೊಂಡು ಅಶೋಕನ ರಾಜಮುದ್ರೆ ಹಾಕಿ ಕುನಾಲನಿಗೆ ಹೇಳಿ ಕಳಿಸ್ತಾನೆ. ಅದರಲ್ಲಿ ರಾಜಮುದ್ರೆ ಹಾಕಿ ಒಂದು ಪತ್ರ ಬರೀತಾಳೆ, ಅಶೋಕನೇ ಬರೆದಂಗೆ. ಅಶೋಕನ ಪತ್ರ ಬಂದ ತಕ್ಷಣ ತಂದೆಯ ಪತ್ರವನ್ನು ಸ್ವೀಕರಿಸ್ತಾನೆ.
ಆ ಪತ್ರ ಬಂದ ದಿವಸವೇ ಕುನಾಲನಿಗೆ ಮಗುವಾಗುತ್ತೆ. ಆ ಪತ್ರ ಇನ್ನು ಓದಿರಲ್ಲ. ಸಂಪ್ರತಿ ಎನ್ನುವ ಪತ್ರವನ್ನ ಅಶೋಕನ ಕಾಲದಲ್ಲಿ ಸಂಪ್ರತಿ ಒಳ್ಳೆಯ ಪತ್ರ ಅನ್ನೋ ಭಾವನೆಗೆ ತನಗೆ ಹುಟ್ಟಿದ ಮಗುವಿಗೆ ಸಂಪ್ರತಿ ಅಂತ ಹೆಸರಿಡತಾನೆ. ಮಗುವಿನ ಮುದ್ದಾಡಿ ಮತ್ತೆ ನಿನ್ನ ಬಂದ ದಿವಸನೇ ಅಪ್ಪ ಪತ್ರ ಬರೆದಿದ್ದಾರೆ ಅಂತ ಪ್ರೀತಿಯಿಂದ ಓಪನ್ ಮಾಡಿ ನೋಡಿದ್ರೆ ನಿನ್ನ ಎರಡು ಕಣ್ಣುಗಳನ್ನು ಕಿತ್ತು ಕಳಿಸಿ ಕೊಡುವುದು ಅಂತ ಬರೆದಿರುತ್ತೆ ಅದರಲ್ಲಿ. ಕುನಾಲ ಕಣ್ಣಿಗೆ ಫೇಮಸ್. ಈಗ ಎಲ್ಲ ಆಕ್ಟರ್ಸ್ ನ ಮಾಡೆಲ್ ಆಗಿ ಇಟ್ಕೋತಾರಲ್ಲ, ಅವಾಗ ಅಶೋಕನ ಮಗ ಕುನಾಲ ಅಂದ್ರೆ ಪೂರಾ ರಾಜ್ಯದಲ್ಲಿ ಮನ್ಮತ ಅಂತ ಕರೀತಾ ಇರ್ತಾರೆ. ಅವನು ಅಪ್ಪನ ಆಜ್ಞೆಯನ್ನ ತುಂಬಾ ಭಕ್ತಿಯಿಂದ ಪಾಲಿಸಲು ತನ್ನ ಎರಡು ಕಣ್ಣುಗಳನ್ನ ಕಿತ್ತು ಪಾರ್ಸಲ್ ಮಾಡಿ ಅಶೋಕನಿಗೆ ಕಳಿಸ್ಕೊಡ್ತಾನೆ. ಆ ಅಮ್ಮ ಎರಡು ಕಣ್ಣುಗಳನ್ನ ಬಿಸಾಡ್ತಾಳೆ. ಮತ್ತೆ ಅಶೋಕನಿಗೆ ಗೊತ್ತಾಗುತ್ತೆ ವಿಚಾರ, ಮಗನ ಕಣ್ಣು ಕಳೆದುಕೊಂಡಿರೋದು. ತನ್ನ ಪತ್ನಿ ಮಾಡಿದ ಈ ತಪ್ಪಿಗೆ ಅಶೋಕ ಬುದ್ಧಿಸಂ ಸ್ವೀಕಾರ ಮಾಡಿದ್ರು, ಬೌದ್ಧನಾಗಿ ಅಹಿಂಸಾ ಪರಮೋ ಧರ್ಮ ಅಂತ ಆಗಿದ್ರು. ಅವನ ಕೋಪ ನೆತ್ತಿಗೆ ಹತ್ತಿ ಆ ಮೊದಲನೇ ಹೆಂಡತಿಯನ್ನು ಸುಣ್ಣದ ಕಲ್ಲಿಗೆ ಹಾಕಿ ಸುಡಿಸ್ತಾನೆ. ತುಂಬ ವಿಕೃತವಾದ ಪನಿಷ್ಮೆಂಟ್ಸ್ ಕೊಡ್ತಾ ಇರ್ತಾನೆ ಅಶೋಕ. ಚಂಡ ಅಶೋಕನ ಚಿತ್ರ ವಿಚಿತ್ರ ಹಿಂಸೆಯ ಶಾಲೆ ಅಂತಾನೆ ಒಂದು ಬಾವಿ ಅಂತಾನೆ ಇದೆ. ಇವತ್ತಿಗೂ ಇದೆ ಆ ಬಾವಿ, ಪಾಟಲಿಪುತ್ರದಲ್ಲಿ ಅಶೋಕನ ಬಾವಿ ಇದೆ. ಆ ಬಾವಿ ಒಳಗೆ ಹಿಂಸೆ ಮಾಡ್ತಾ ಇರ್ತಾರೆ ಶತ್ರುಗಳನ್ನ. ಅಂತಹ ಮತ್ತೆ ಪ್ರಚಂಡ ಆಗ್ಬಿಡ್ತಾನೆ ಅಶೋಕ ಈ ವಿಚಾರ ಕೇಳಿ. ಮಗನನ್ನ ಕಣ್ಣು ಕಳೆದುಕೊಂಡಲ್ಲ ಸುಂದರವಾದ. ಆಗ ಅಶೋಕನಿಗೆ ರಿಯಲೈಸ್ ಆಗತ್ತೆ, ಆ ಮುದ್ದಾದ ಕಣ್ಣಿನ ಜಿಂಕೆಯನ್ನ ಸತಾಯಿಸಿ ಸತಾಯಿಸಿ ಮೂರು ದಿನ ಕೊಂದ ಪರಿಣಾಮ ನನ್ನ ಮಗನ ಕಣ್ಣು ಕಿತ್ತುಕೊಂಡಿಯ ಪ್ರಕೃತಿ, ನೀನಿಷ್ಟು ವಿಕೃತಿಯ ಅಥವಾ ನಾನು ವಿಕೃತಿಯ ಅಂತ ಹೇಳ್ತಾನೆ. ಎಂತಹ ಕತೆ ನೋಡಿ ಇದು. ಇದು ಅಶೋಕ ಬರೆಸ್ತಾನೆ ಈ ಕತೆನ. ನನ್ನ ಜೀವನದಲ್ಲಿ ಆದ ತಪ್ಪನ್ನ ಬೇರೆ ಯಾರು ಮಾಡಬೇಡಿ, ಯಾವುದೇ ಪ್ರಾಣಿಯನ್ನ ಚಿತ್ರಹಿಂಸೆ ಮಾಡಬೇಡಿ ಅಂತ. ತಿನ್ನುವ ಅಗತ್ಯವಿದ್ರೆ ತಿನ್ನಲು ಯಾವ ರೀತಿ ನೀವು ಬಳಸಬೇಕಾಗತ್ತೆ ಪ್ರಾಣಿಗಳನ್ನೋದು ಎಲ್ಲ ಧರ್ಮಗಳಲ್ಲೂ ಬರೆದಿದೆ. ಚಿತ್ರಹಿಂಸೆ ಮಾಡಬಾರದು. ಈಗ ಹೇಳಿ ಭ್ರಷ್ಟಾಚಾರಿಗಳು ಒಂದು ಸಲ ತಾಳೆ ನೋಡಿ. ಕರ್ನಾಟಕದ ಎಲ್ಲ ಭ್ರಷ್ಟಾಚಾರಿಗಳು, ಎಲ್ಲ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಅವ್ರ ವಂಶದ ಮಕ್ಕಳ ಪರಿಸ್ಥಿತಿ ಏನಾಯಿತು. ಮುಖ್ಯಮಂತ್ರಿಗಳು ಕರ್ನಾಟಕದ ಬಿಗಿನಿಂಗು, ಪ್ರಧಾನಮಂತ್ರಿ ದೇಶದ ಪ್ರಧಾನಿಗಳು ಯಾರ್ಯಾರು ಭ್ರಷ್ಟರಾಗಿದ್ರೆ, ಸಾಧಾರಣ ಮಂತ್ರಿಗಳು ಶಾಸಕರು ನಿಮ್ಮೂರಿನ ಶಾಸಕರು ಅವರದೇ ಕತೆ ನೋಡಿ. ಅವರು ಮಾಡಿದ ಭ್ರಷ್ಟತೆಯನ್ನ ಸುಖಪಟ್ರ ಮಕ್ಕಳು. ರಾಮನ ವಂಶವಾಹಿ ಕೃಷ್ಣನ ವಂಶವಾಹಿ 27 ಜನರೇಷನ್, 60 ಜನರೇಷನ್, 108 ಜನರೇಷನ್ ಎಲ್ಲರ ತಲೆಮಾರುಗಳ ಹೆಸರು ಹೇಳ್ತಾರೆ ಅಂದ್ರೆ ಅವರ ವಂಶ ಹಂಗೆ ಉಳ್ಕೊಂಬಂದಿದೆ ಅಂದ್ರೆ ಇಮ್ಯಾಜಿನ್ ಮಾಡಿ. ಆ ವಂಶದಲ್ಲಿ ಸತ್ಯಸಂಧತೆ ಇದ್ರೇನೆ ಉಳ್ಕೊಂಬರೋದು, ಇಲ್ಲಾಂದ್ರೆ ಒಂದನೇ ತಲೆಮಾರೆ ಎರಡನೇ ತಂದೆ ಮಗನ ನೋಡಕ್ಕಾಗಲ್ಲ, ಮಗ ತಂದೆ ಮುಂದೆ ಸತ್ತೋಗ್ಬಿಡ್ತಾನೆ. ಇದು ರಾಜಕಾರಣಿಗಳ ಜೀವನದಲ್ಲಿ ಆಗ್ತಾ ಇದೆ, ತುಂಬಾ ಕೆಟ್ಟ ಜನರುಗಳ ಜೀವನದಲ್ಲಿ ಆಗ್ತಾ ಇದೆ, ದೊಡ್ಡ ದೊಡ್ಡ ವ್ಯಾಪಾರಿಗಳು. ಇತ್ತೀಚೆಗೆ ಅರೆಸ್ಟ್ ಆದ್ನಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲಿ ತೊಂದರೆ ಮಾಡಿದವನು, 100, 106, 1000 ಕೋಟಿ ಆಸ್ತಿ ಮಾಡಿದ್ರು, ನೀನು ಸಂಪಾದಿಸಿದ್ದು ಹಣವಲ್ಲ ಜೈಲು ಅಂತ. ಇವರಿಗೆ ಜೈಲ್ ಸೇರ್ತೀವಿ ಅನ್ನೋದು ಗೊತ್ತಿಲ್ಲ. ಇವರಿಗೆಲ್ಲ ಬಂಧನ ಯೋಗ ಇರುತ್ತೆ ಭ್ರಷ್ಟರಿಗೆ, ಎಲ್ಲರಿಗೂ ಇರುತ್ತೆ. ತಪ್ಪು ಮಾಡಿರೋರಿಗೆ ಬಂಧನ ಆಗ್ಲೇಬೇಕು. 100 ಕೋಟಿ 1000 ಕೋಟಿ ಮಾಡಿದ್ರು ರಾಜರ ಕಾಲದಿಂದ ಬಂಧನ ಇದೆ. ಅಕ್ಬರ್ನಂತೂ ಮಗನೇ ಜೈಲ್ಗಿಟ್ಬಿಟ್ಟ, ಶಹಜಾನ್ನ ಔರಂಗಜೇಬೇ ಜೈಲ್ಗಿಟ್ಬಿಟ್ಟ. ಆದರೆ ಮಕ್ಕಳು ತಪ್ಪು ಮಾಡಿದ್ರೆ ಜೈಲಲ್ಲಿಡ್ತಾರೆ ದೊಡ್ಡ ವ್ಯಕ್ತಿಗಳು. ಶಿವಾಜಿ ಮಹಾರಾಜರು ಮಗನನ್ನು ತಪ್ಪು ಮಾಡಿದ್ರೆ, ಚಿಕ್ಕ ತಪ್ಪು ಮಾಡಿದ್ರು ಜೈಲಲ್ಲಿ ಕಳಿಸ್ತಾ ಇದ್ರು. ಅದು ಪವಿತ್ರತೆ. ಜೀವನದಲ್ಲಿ ಯಾರು ಮುಟ್ಟಕ್ಕಾಗಲಿಲ್ಲ ಶಿವಾಜಿ ಮಹಾರಾಜ, ನಾರ್ಮಲ್ ಡೆತ್. ಅವರ ಕುದುರೆ 4 ಕಾಲು ಕೆಳಗಿರುತ್ತೆ. ಶಿವಾಜಿ ಮಹಾರಾಜರು ಎಷ್ಟು ಶ್ರೇಷ್ಠ. ಸ್ವಂತ ಮಗ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತಾರೆ. ಇಂಥದ್ದು ನಡೆದಿದೆ.
ಎಲ್ಲ ಧರ್ಮಗಳಲ್ಲೂ ನಡೆದಿದೆ. ಅಂತವರೇ ಸಂತರಾಗಿದ್ದಾರೆ. ಮಕ್ಕಳು ಪ್ರಾಣ ಬಿಟ್ಟರು ಮಹಾಪುರುಷರಿಗೆ, ಮಕ್ಕಳು ಪ್ರಾಣ ಬಿಟ್ಟರು ಸಾರ್ಥಕ್ಯವಾದ ಪ್ರಾಣ ಬಿಟ್ಟಿದ್ದಾರೆ. ಫತೇ ಸಿಂಗ್, ಜೋವರ್ ರಾವರ್ ಸಿಂಗ್ ಇವರೆಲ್ಲ ಇವತ್ತಿಗೂ ಪೂಜಾರ್ಹವಾಗಿದ್ದಾರೆ. ಸಮಾಜಕ್ಕೋಸ್ಕರ ಜೀವನ ಕೊಟ್ಟಿದ್ದಾರೆ. ಇವಾಗ ಹೇಳಿ, ನಿಮ್ಮ ಮಕ್ಕಳಿಗೆ ವಿದ್ಯೆನೂ ಬೇಕು, ಎಜುಕೇಷನ್ ಒಳ್ಳೆ ಸ್ಕೂಲಲ್ಲಾಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ನೀವು ಅವ್ರಿಗೆ ಸಂಪಾದಿಸಬೇಕು. ನಿಮ್ಮ ದುಡ್ಡು ಅವ್ರು ಬಳಸಂಗಿಲ್ಲ, ಯಾಕೆ ಮದುವೆ ಮಾಡಿಲ್ಲ ಅಂದರೆ ಅವನ ಕಾಲ ಮೇಲೆ ಅವನೇ ನಿಂತಿಲ್ಲ ಅಂತ ಆ ಕೋಟ್ಯಾಧಿಪತಿನ ಮೊನ್ನೆ ನಿಮ್ಮ ಮಕ್ಕಳಿಗೆ ಯಾಕೆ ಮದುವೆ ಮಾಡಲಿಲ್ಲ ಅಂತ ಕೇಳಿದೆ. ಅವ್ರ ಕೆಲಸನೇ ಸಿಗದಿದ್ರೆ ಹೆಂಗೆ ಮಾಡೋದು ಅಂತ ಅವರಪ್ಪ. ಮತ್ತೆ ನೀವೇನಕ್ಕೆ ಸಂಪಾದನೆ ಮಾಡಿರೋದು, ಅವರಿಬ್ಬರನ್ನ ಒಂದು ಥಿಯೇಟರ್ ಕಳಿಸಿ ಪಿಕ್ಚರ್ ನೋಡ್ಕೊಂಬಾ ಅಥವಾ ಊರಿಗೆ ಕಳಿಸಿ ಟೂರ್ ಮಾಡ್ಕೊಂಬಾ ಅಂತ ಹೇಳಕ್ ನಿಮ್ಮ ಹತ್ರ ಹಣ ಇಲ್ವಾ? ಇದೆ ಆದರೆ ಅವ್ರ ದುಡ್ಡಲ್ಲಿ ಅವ್ರು ಬದುಕಬೇಕು. ನಿನ್ನ ದುಡ್ಡೇನು ಕತ್ತೆ ಕಾಯಕ ಇರೋದು? ಅವ್ರ ದುಡ್ಡು ನೀನೇ ಸಂಪಾದನೆ ಮಾಡಿಬಿಟ್ಟೆ, ಅವ್ರು ಮಾಡ್ದಂಗೆ ಮಾಡಿಬಿಟ್ಟೆ. ಕಡೆಗೆ ಅವರ ಮಗ ಬಂದು ಒಡಿಯೋ ಥರ ಮಾತಾಡ್ದ ನನ್ನ ಮುಂದೆನೆ ಅವರಪ್ಪನ್ನ. ಅಂಕಲ್ ಅವ್ರು ಬೋಲೋ ಅಂಕಲ್, ಇನ್ಕೋ ಬುದ್ಧಿ ಬೋಲೋ ಅಂಕಲ್, ಪ್ಲೀಸ್ ಅಂಕಲ್, ಆಪ್ ಆಕೆ ಅಮರ ಘರ್ ಕಶ್ ಏಕ್ ಪಹಲಾ ಬಾರ್ ಅಮರ ಘರ್ ಮೇ ಶಾಂತಿ ದೇಖ ರಾ ಅಂಕಲ್, ಆಪ್ಕಾ ಬಾತ್ ಸುನ್ಕೆ ಮೇ ಸ್ಟನ್ ಹೋ ಗಯಾ ಅಂಕಲ್, ಕ್ಯಾ ಬಾತ್ ಕರ್ ರಾ ಅಂಕಲ್ ಅಂತ ಹೇಳ್ದ. ಇಮ್ಯಾಜಿನ್ ಮಾಡಿ, ಬದುಕಿದ್ರೆ ಬದುಕಣ್ಣ ಯಾವ ರೀತಿ ಬದುಕು? ನೀವು ಸ್ಕೂಲ್ ಟೀಚರ್ ಆಗಿದ್ರು ಸರಿ, ಮನೆ ಒಬ್ರು ಬಂದಿದ್ರು, ಅದೇ ಯಾಕೆ ಎಷ್ಟು ಕಥೆಗಳು ಬಿಡಿ, ತುಂಬಾ ಕೋಟ್ಯಾಧಿಪತಿ, ಹೆಂಗಪ್ಪ ಹಿಂಗಾದ್ರೆ, ನಿಮ್ಮಪ್ಪ ಹೆಂಗೆ ಅಂತ ಹೇಳಿದ್ರೆ, ನಮ್ಮಪ್ಪ ಸ್ಕೂಲ್ ಟೀಚರ್ ಸರ್, ಸರ್ ನಮ್ಮಪ್ಪ ತುಂಬಾ ಪ್ರಾಮಾಣಿಕವಾಗಿ ಬದುಕಿದ್ರು ಸರ್ ಅಂತ ಹೇಳ್ತಾರೆ. ಹಳ್ಳಿಲಿ ಟೀಚರ್ ಆಗಿದ್ರು ಸರ್. ಇವನ್ ನೋಡಿದ್ರೆ ಕೋಟ್ಯಾಧಿಪತಿ, ತಂದೆ ಮಾಡಿದ ಪುಣ್ಯ. ಇನ್ನೊಬ್ಬ ಮನುಷ್ಯ 5 ಸ್ಕೂಲ್ ಮಾಲೀಕ ಆಗಿದ್ದಾನೆ. ಮೊದಲೊಂದು ಸಲ ಹೇಳಿದ್ದೆ ಏನು ಅಂದರೆ, ನಮ್ಮಪ್ಪ ಟೀ ಅಂಗಡಿ ಇಟ್ಕೊಂಡಿದ್ರು ಸರ್, ದಿನ ಭಗವದ್ಗೀತೆ ಬರೆಯೋರು ಸರ್, ರೀಫಿಲ್ ಆಗೋಗೋದು, ನಮ್ಮ ಹತ್ರ ಭಿಕ್ಷೆ ಬೇಡಿ ತರಿಸ್ಕೊತಾ ಇದ್ರು, ರೀಫಿಲ್ ತಂದ್ಕೊಡೋ ಆಗೋಗಿದೆ, ರೀಫಿಲ್ ತಂದ್ಕೊಡೋ ಆಗೋಗಿದೆ. ಜೀವನದಲ್ಲಿ ಒಂದು ಸುಳ್ಳು ಹೇಳಿದ್ ನೋಡಲಿಲ್ಲ ಸರ್ ನಮ್ಮಪ್ಪ. ಸರ್ ಟೀಗೆ ಎಲ್ಲರೂ ಬೆಲೆ ರೈಸ್ ಮಾಡಿದ್ರು, ನಮ್ಮಪ್ಪ ಬೆಲೆ ರೈಸ್ ಮಾಡಲಿಲ್ಲ ಸರ್. ನಮ್ಮ ಮನೇಲಿ ಅಮ್ಮ ತಿನ್ನೋಕೆ ಕಷ್ಟ ಆಗಿದೆ, ಯಾಕೆ ಅಂತೇಳಿದ್ರೆ ನನಗಿಷ್ಟ ಆಗಲ್ಲ, ನಾನಿರೋ ಜಾಗದಲ್ಲಿ ಎಲ್ಲ ಬಡವರೇ, ಟೀಗೆ ನಾನು ಬೆಲೆ ಜಾಸ್ತಿ ಹೆಂಗೆ ಮಾಡೋದು? ಇವತ್ತು ನೋಡಿದ್ರೆ ಅವ್ರ ಮನೇಲಿ ಐಶ್ವರ್ಯದ ಹೊಳೆ ಹರಿತಾ ಇದೆ. ಐಶ್ವರ್ಯವಂತ ಕೆಟ್ಟ ಹಣ ಸಂಪಾದಿಸಿದವರ ಮಕ್ಕಳಿಗೆ ಯಾರಿಗೂ ಇವತ್ತು ಕೆಲಸಗಳಿಲ್ಲ. ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಂದ ನೀವೆಲ್ಲ ಕಡೆ ಒಂಥರ ಸ್ವಲ್ಪ ಒಂದು ಈ ಅಹೋರಾತ್ರ ಹೇಳಿದ ಈ ಮಖಮಲ್ ಕಣ್ಣು, ಈ ಒಂದು ಕನ್ನಡಕ ಹಾಕ್ಕೊಂಡು ಇವತ್ತು ಹೇಳಿದ ಈ ದೇವರ ಭಾಷೆಯ ಕನ್ನಡಕ ಹಾಕ್ಕೊಂಡು ನೋಡಿ, ನಿಮಗೆ ಸತ್ಯ ಗೊತ್ತಾಗ್ಬಿಡುತ್ತೆ. ಎಂಥ ಬದುಕು, ಸತ್ಯವಾದ ಬದುಕು ಬದುಕಬೇಕು. ಕಮ್ಮಿನಲ್ಲಿ ದ್ವೇಷ ಹಚ್ಚೋದು, ಆ ಧರ್ಮಕ್ಕೆ ಈ ಧರ್ಮಕ್ಕೂ ಜಗಳ ಹಚ್ಚೋದು, ಅವ್ರ ಮನೆಯಲ್ಲೇ ಕಮ್ಮಿನಲ್ಲಿ ಇಶ್ಯೂಸ್ ಶುರುವಾಗುತ್ತೆ. ಅವ್ರ ಮನೆಯಲ್ಲೇ ಮಗ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾನೆ, ಅವ್ರ ಮನೆಯಲ್ಲೇ ಮಗಳು ಬೇರೆ ಧರ್ಮದವ್ರನ್ನ ಮದುವೆ ಆಗಿರ್ತಾರೆ. ಎಲ್ಲ ಧರ್ಮದಲ್ಲೂ ನಡೆಯುತ್ತಿದೆ. ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಎಕ್ಸ್ಟ್ರೀಮಿಸಮ್ ಮಕ್ಕಳಿಂದಾನೇ ದೇವರು ಬ್ರೇಕ್ ಮಾಡೋದು. ನಾವು ಯಾವುದೇ ಎಕ್ಸ್ಟ್ರೀಮ್ಗೆ ಹೋದರೆ ನಮ್ಮ ಮಕ್ಕಳೇ ಅದನ್ನು ಮುರಿತಾರೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನಿನ್ನದು ಒಳ್ಳೆಯ ಕಾಸ್ ಆಗಿರ್ಬೋದು, ನೀನು ಕೆಟ್ಟ ಕಾಸ್ ಆಗಿರ್ಬೋದು, ನೀನು ಒಳ್ಳೆಯ ನಟ ಆಗಿರ್ಬೋದು, ಕೆಟ್ಟ ನಟ ಆಗಿರ್ಬೋದು, ನೀನು ಸತ್ಯ ಅನ್ನೋದಿದ್ರೆ ನೀನು ಗೆದ್ದೇ ಗೆಲ್ತೀಯ, ಗೆಲ್ಲೇ ಗೆಲ್ಲುವೆ ಒಂದು ದಿನ. ಆದರೆ ನಿಮ್ಮ ಅಭಿಮಾನಿಗಳು ಬೇರೆಯವರ ಹೆಣ್ಣು ನಿಂದನೆ ಮಾಡೋದು, ಬೇರೆಯವರಿಗೆ ಚಪ್ಪಲಿ ಹಾರ ಹಾಕಿದಾಗ ನೀವು ಮೊದಲು ನಿಮ್ಮ ಅಭಿಮಾನಿಗಳನ್ನು ಖಂಡಿಸಬೇಕು. ಏಯ್ ಇದು ಮಾಡಬೇಡ್ರೋ, ಹೋರಾಡ್ತೀನಿ ಕಣ್ರೋ, ನನ್ನದು ನ್ಯಾಯ ಇದ್ರೆ ನಾನು ಗೆದ್ದು ತೋರಿಸ್ತೀನಿ, ನಾನು ಹೆಣ್ಣು ನಿಂದಕ ಅಲ್ಲ,
ನಾನು ಚಪ್ಪಲಿ ಹಾರ ಹಾಕುವವನಲ್ಲ. ಚಪ್ಪಲಿ ಅಂದ್ರೆ ಏನ್ರಿ? ಅಪವಿತ್ರನ ಪಾದರಕ್ಷೆ, ಪಾದಗಳನ್ನ ರಕ್ಷಿಸುವಂಥದ್ದು, ರಕ್ಷಣೆ ಮಾಡುವವರೆಲ್ಲ ದೇವರೇ ಆಗದ. ಭರತ ತಲೆ ಮೇಲೆ ಹೊತ್ತ ಚಪ್ಪಲಿಯನ್ನ ಬಸವಣ್ಣನವರು ಹಣೆಗೆ ಒತ್ತಿಕೊಂಡ್ರು, ಶರಣರು ಮಾಡಿಕೊಂಡ ತೊಡೆಯ ಚಪ್ಪಲಿಯನ್ನ ಪಾದರಕ್ಷೆ ಅದು ಹಣೆಗೆ ಒತ್ತಿಕೊಂಡ್ರು ಬಸವಣ್ಣವರು. ನೀವು ಹಣೆಯ ಮೇಲೆ ನಿಮ್ಮ ಅಭಿಮಾನಿಗಳು ಹೆಣ್ಣು ಮಗುವಿನ ಹಣೆಯ ಮೇಲೆ ಚಪ್ಪಲಿ ಇಟ್ಟು ಮಾತ್ರಕ್ಕೆ ನೀವು ಗೆಲ್ಲಲು ಸಾಧ್ಯವೇ? ಚಪ್ಪಲಿಯ ಕೆಳಗೆ ನಿಮ್ಮ ಹಣೆ ಬರುತ್ತೆ ಅಂತ ಕೆಲಸ ಮಾಡಿದ್ರೆ ಬೇರೆಯವರ ಕಾಲು ತುಳಿತಕ್ಕೆ ನೀವು ಸಿಕ್ಕುತ್ತೀರಿ. ಚಪ್ಪಲಿಗೆ ಅವಮಾನ ಮಾಡಿರೋದು ನೀವು ಆ ಮಗುವಿಗಲ್ಲ, ಯಾರಿಗೋ ಚಪ್ಪಲಿಯ ಹಾರ ಹಾಕಿದ್ರೆ ಅವರಿಗೆಲ್ಲ ಅವಮಾನ ಮಾಡಿರೋದು ಆ ಪವಿತ್ರವಾದ ಚಪ್ಪಲಿಗೆ ಅವಮಾನ ಮಾಡಿದಿರಿ. ಯಾವ ಪಾದರಕ್ಷೆಯನ್ನ ಹಣೆಯ ಮುಟ್ಟಿಕೊಂಡ್ರೋ ಬಸವಣ್ಣ ಅವರು, ಯಾವ ಪಾದರಕ್ಷೆಯನ್ನ ತಲೆಯ ಮೇಲೆ ಹೊತ್ತುಕೊಂಡೋ ಭರತ ರಾಮನ ಪಾದರಕ್ಷೆಯನ್ನ, ಆ ಪಾದರಕ್ಷೆಗೆ ಅವಮಾನ ಮಾಡ್ತಾ ಇದ್ದೀರಿ. ಏಯ್, ಯಾರೆಲ್ಲ ನಟರು ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ನಿಮ್ಮ ದೃಷ್ಟಿಯಲ್ಲಿ ನೀವು ಸರಿ ಇರಲಿ ತಪ್ಪಿರಲಿ, ಮೊಟ್ಟ ಮೊದಲನೇದಾಗಿ ನಿಮ್ಮ ನಡೆ, ನಿಮ್ಮ ಯುದ್ಧದ ಕಲೆ ಕರೆಕ್ಟ್ ಆಗಿರಬೇಕು, ಸಮಾಜ ಮೆಚ್ಚುವಂತಿರಬೇಕು. ಏಯ್, ಅಭಿಮಾನಿಗಳಿದ್ರೆ ಸರಿಯಾಗಿರೋ ಹೆಣ್ಣ ನಿಂದನೆ ಮಾಡಬೇಡ್ರೋ, ಚಪ್ಪಲಿಗಳು ಹಾಕೋದು, ಪುತಳಿಗಳನ್ನು ಸುಡೋದು ಇದು ಅಲ್ವೋ? ಇದರಿಂದ ನೀವು ಶಕ್ತಿ ತೋರಿಸೋದಕ್ಕೆ ಇದು ರಾಜರ ಕಾಲ ಅಲ್ಲ. ರಾಜರ ಕಾಲದಲ್ಲೂ ಸೈನಿಕರು ಇರೋರು, ಪೊಲೀಸ್ ಕಾಲ ಇದು. ಇದು ಸಂವಿಧಾನದ ಕಾಲ. ಸಂವಿಧಾನ ನಿಧಾನ ಕುಡಿಯತ್ತೆ, ದೇವರು ಅದಕ್ಕಿಂತ ನಿಧಾನ ಕುಡಿತಾರೆ. ನಾಚಿಕೆಗೆಡುವ ನಿರ್ಧಾರ, ಭಯದಿಂದ ರೂಲ್ ಮಾಡಬೇಕೇನೋ ಕರ್ನಾಟಕವನ್ನ. ಭಯ ಬೀಳಿಸಬೇಡಿ, ಬಲೆ ನಿಮ್ಮ ಮೇಲೆ ಸಾಧನೆ ಮಾಡಿ, ನೀವು ಪ್ರೂವ್ ಮಾಡಿ, ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ಪ್ರೂವ್ ಮಾಡಿ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಕೂಡ ಶಮಂತಕ ಮಣಿಯ ನಿಂದೆ ಬಂದಾಗ ರಾಜನಾಗಿ ತಾನು ನಿಮ್ಮ ಹಾಗೆ ನಿಂದೆ ಹಾಕಿದವ್ರನ್ನೆಲ್ಲ ಚಪ್ಪಲಿ ಹಾರ ಹಾಕಿ ಹೆಣ್ಣ ನಿಂದನೆ ಮಾಡಿಸ್ಬೋದಾಗಿತ್ತಲ್ಲ. ಇಲ್ಲ, ತಾನು ಕಾಡಿಗೆ ಹೋಗಿ ಜಾಂಬವಂತನ ಜೊತೆ ಹೋರಾಡಿ, ಸಿಂಹವನ್ನ ಹೋರಾಡಿ ಜಾಂಬವತಿಯ ಜೊತೆಗೆ ಆ ಶಮಂತಕ ಮಣಿನ ಕರ್ಕೊಂಡ್ಬರ್ತಾರೆ. ಜನಗಳಿಗೆ ಹೇಳ್ತಾರೆ, ನೋಡು ಇದು ಸತ್ರಾಜ್ಯತು ಮಾಡಿದ್ದು ನಾನಲ್ಲ, ಈ ತಪ್ಪಿನ ನಿಂದೆ ನಾನು ದೂರ ಮಾಡಿಕೊಂಡೆ ಅಂತ ದೂರ ಮಾಡ್ಕೋತಾರೆ. ನಿಮ್ಮ ಮೇಲೆ ನಿಂದೆ ಬಂದಿದೆಯಲ್ಲ, ಪ್ರೂವ್ ಮಾಡಿ, ಇಲ್ಲಾಂದ್ರೆ ಕ್ಷಮೆ ಕೇಳೋದಕ್ಕಿದ್ದೇ ಇದೆ. ತಪ್ಪು ಮಾಡದೇ ಇರೋರು ಇರೋಲ್ಲ. ಹೆಣ್ಣು ನಿಂದನೆ ಮಾಡಿಸ್ತೀರಾ? ಯಾವ ಹಣೆಯ ಮೇಲೆ ಚಪ್ಪಲಿ ಇಟ್ಟರೋ ಆ ಚಪ್ಪಲಿಗಳ ಕೆಳಗಡೆ ನಿಮ್ಮ ಹಣೆ ಬರುತ್ತೆ, ತುಳಿತಕ್ಕೊಳಗಾಗ್ತೀರಿ. ನೀವು ನಿಮ್ಮ ಅಭಿಮಾನಿಗಳ ಮೇಲೆ ಹಾಕಿಬಿಟ್ಟು ಅವ್ರಿಗೆ ಬುದ್ಧಿ ಇಲ್ಲ, ಬಗುಳ ನಾಯಿಗಳು ಅಂತ ಬಿಟ್ಟುಬಿಟ್ರೆ ಅವರು ಮಾಡಿದ್ದಕ್ಕೆ ನೀವೇ ಕಾರಣ. ಯಾಕಂದ್ರೆ ಅವ್ರು ನಿಮಗೋಸ್ಕರ ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಬುದ್ಧಿ ಹೇಳಲಿಲ್ಲ ನೀವು, ಏ ಹಿಂಗ್ ಮಾಡ್ಬೇಡ್ರು ಅಂತ. ಯಾವ ಯಾರೇ ನಟ ಆಗಿರಲಿ, ಯಾರೇ ರಾಜಕಾರಣಿ ಆಗಿರಲಿ, ಈ ರೀತಿ ದಬ್ಬಾಳಿಕೆಯಿಂದ ಹತ್ಯೆಗಳು ಮಾಡಿ ರೂಲ್ ಮಾಡಕ್ ಆಗಲ್ಲ. ಇದು ಬ್ರಿಟಿಷೇ ಓಡೋಗ್ಬಿಟ್ರು. ಯಾವ ಇನ್ವೇಡರ್ಸ್ ಉಳಿಲಿಲ್ಲ ನಮ್ಮ ದೇಶದಲ್ಲಿ. ಎಷ್ಟು ದಿನ ನಡೆಯುತ್ತೆ ನಿಮ್ ದಬ್ಬಾಳಿಕೆ? ಹಣದಿಂದ ರೂಲ್ ಮಾಡಕ್ ಹೋಗ್ತೀರಾ? ನೋಟ್ ಬಿಸಾಕಿದ್ರೆ ಗಿಡ ಬೆಳೆಯೋದಕ್ಕೆ ಬೀಜಗಳಾದ ರೈತ ಹಾಕೋ ಬೀಜಗಳ ಹಂಗೆಲ್ಲ ಯಾವುದೇ ಅನ್ನ ಹಣನ ಕೆಟ್ಟದಾಗಿ ಮಾಡಬಾರ್ದು. ಒಳ್ಳೆತನನ ತೋರಿಸಿ ಹೋರಾಟದಲ್ಲಿ, ಒಳ್ಳೆ ರೀತಿ ಹೋರಾಡಿ. ಅನ್ನೆಸರಿ ನಿಮ್ಮನ್ನೆಲ್ಲ ಕೆಟ್ಟ ಹೆಸರುಗಳು ಬರ್ತಾ ಇದ್ರೆ ನೋಡೋಕ್ಕಾಗ್ತಿಲ್ಲ ಹೋರಾತ್ರನಿಗೆ. ಸಾಮಾಜಿಕ ವಿಚಾರಗಳು, ರಾಜಕಾರಣಿಗಳು ಹೆಂಗಿರಬೇಕು ನಿಮ್ಮ ನಡೆ, ನ್ಯೂಸ್ ಚಾನೆಲ್ಸ್ ಹೆಂಗಿರಬೇಕು ನಿಮ್ಮ ನಡೆ. ನಾಚಿಕೆ ಆಗಲ್ಲ ಬಿಟಿವಿ, ನಾಚಿಕೆ ಆಗಲ್ಲ ನಿಮಗೆ. ಅವನ ಒಂದೊಂದು ನಡೆ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗ್ತಾ ಇದೆ. ನಿರ್ವೀರ್ಯವರ್ಧನ ನಡೆ ಅದು ಏನ್ ತಲೆ ಮೇಲೆ ಕುಡಿಸ್ಕೊಂಡು ಹಣಕ್ಕೋಸ್ಕರ ಹೊಲಸು ತಿನ್ನುವ ಕೆಲಸ ಮಾಡ್ತಿದ್ದೀರಾ ನೀವು? ಸಮರ್ಥಿಸ್ಕೊಳ್ರಿ, ಯಾವ ರೀತಿ ಅವನು ಸರಿ ಅಂತ. ಸಮಾಜಕ್ಕೆ ಕೆಟ್ಟ ಸಂದೇಶಗಳನ್ನು ನೀಡ್ತಾ ಇದ್ದಾನ ಅವನು. ಮೊಟ್ಟೆ ತಗೊಂಡು ಅದ್ರ ಮೇಲೆ ಬರೀಬೇಕಂತೆ, ಅವನ ಮನೆ ಹಾಳಾಗೋಗ್ಲಿ, ಅದು ಮಾಡಲಿ, ಅವನು ನಾಶವಾಗೋಗ್ಲಿ ಅಂತ ಬರೀಬೇಕು ಇದನ್ನ ನ್ಯೂಸಲ್ಲಿ. ಯಾವ ಸೀಮೆ ಜಾತಕ ರೀ ಅದು? ನಿಮ್ಗೆ ಗೊತ್ತಿದೆಯಾ ಜಾತಕ?
ಜಾತಕ ನೋಡೋ ವಿಧಾನನ ಅದು ಪೂಜ್ಯ ರಾಘವೇಂದ್ರಾಯ ಇದಾ ಮಂತ್ರ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಒಂದೊಂದು ಪದಕ್ಕೆ ಎಷ್ಟು ಅರ್ಥ ಇದೆ ಅದರಲ್ಲಿ ಬಾಯಿಗೆ ಬಂದಂಗೆ ಚೇಂಜ್ ಆಗಿ ಕರ್ನಾಟಕ ಯುವಜನರೇ ಬದಲಾಗಿ ಎದೆ ಮೇಲೆ ತಾಯಿ ಗರ್ಭದಲ್ಲಿ 9 ತಿಂಗಳಿದ್ರಿ ಆ ಎಮ್ಮನ ಹಣ್ಣು ಮುಖ ಹಾಕೊಳ್ರಿ ಎದೆ ಮೇಲೆ ಯಾವನೋ ಹಣ್ಣು ಎದೆ ಮೇಲೆ ಹಾಕೋತಿರಲ್ರಿ ನೀವು ನಿಮ್ಮ ತಾಯಿಗೆ ಗೌರವ ಬಿಡ್ವಾ ನಿಮ್ಮನ್ನು 9 ತಿಂಗಳು ಬಾಡಿಗೆ ಮನೆನಾದು ಗರ್ಭ ದಯವಿಟ್ಟು ಇವತ್ತು ನಿಮಗೆ ಈ ಟಿಪ್ ಆಗಿ ತಗೊಳ್ಳಿ ನಿಮ್ಮ ಮಕ್ಕಳು ಕೆಲಸ ನೀವು ಕೊಡಿಸಬೇಕಾಗಿಲ್ಲ ನೀವು ತಿನ್ನಿಸುವ ಅನ್ನ ನೀವು ದುಡಿದದ್ದಾದರೆ ಅವರು ಕೆಲಸದ ಬಗ್ಗೆ ಭಯ ಬೀಳಬೇಡಿ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ಓದಿನ ಬಗ್ಗೆ ಭಯ ಬೀಳಬೇಡಿ ಓದಿದ್ರೂ ಚೆನ್ನಾಗಾಗ್ತಾರೆ ನನ್ನ ಮಗ ನಾನು ತಪ್ಪು ಮಾಡಿದರೆ ನನ್ನ ಮಗ ಹಾಳಾಗ್ತಾನೆ ಅನ್ನೋ ಭಾವನೆ ಇಟ್ಕೊಳ್ಳಿ ನಾನು ಸರಿ ಇದ್ದೀನಿಪ್ಪ ನನ್ನ ಮಗ ಹಾಳಾಗೋದಿಲ್ಲ ನನ್ನ ಮಗಳು ಹಾಳಾಗೋದಿಲ್ಲ ನಾನು ಸರಿ ಇದ್ದೀನಿ ಏನು ರಾಡ್ಗಳು ತಗೊಂಡು ಚುಚ್ಚಿದ್ರಿ ಗ್ಲಾಸ್ಗಳು ಹೊಡೆದಾಕಿದ್ರಿ ಮನೆಗೆ ನುಗ್ಗಿದ್ರಿ ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿದ್ರಿ ನಿಮ್ಮನ್ನು ಕತ್ತಿಡಿದು ಆಚೆ ನೂಕಬೇಕಾಯ್ತು 10 ಜನ ಸೇರಿ 30 ಜನ ನೂಕಿದ್ವಿ ಕಿಚ್ಚಾಸುದೀಪನ ಅಭಿಮಾನಿಗಳು ನೂಕಿ ಆಚೆ ತಳ್ಳಿದ್ವಿ ವಿಧಿ ಇಲ್ಲ ಇದು ಎಂಥ ಪರಿಸ್ಥಿತಿ ನಿಮ್ದು ಅವ್ರನ್ನ ಬಿಡಿಸ್ಕೊಳ್ಳೋಕ್ಕೆ ಅವನ ಕಿಚ್ಚಾಸುದೀಪನ ರೈಟ್ ಹ್ಯಾಂಡ್ ಅಂತೆ ಫೇಕ್ ಮಂಜ ಜೈಲಿಗೆ ಬಂದಿದ್ದ ಪೊಲೀಸ್ ಸ್ಟೇಷನ್ಗೆ ಬಾ ಎಂಥ ಪರಿಸ್ಥಿತಿ ಎಲ್ಲಿ ನಮ್ಮ ಹೆಸರು ಹೇಳ್ಬಿಡ್ತಾರೋ ಇವರು ಅಂತ ಒಂದು ಇನ್ನೇನು ಅವ್ರನ್ನ ಬಿಡಿಸಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತಲ್ಲ ಎಲ್ಲಿ ನಮ್ಮ ಹೆಸರು ಹೇಳ್ಬಿಡ್ತಾರೋ ಇವರು ಪೊಲೀಸ್ ಸ್ಟೇಷನಲ್ಲಿ ಅಂತ ಅವ್ರ ಮುಂದೆ ಮಾತ್ರ ನಿಮ್ಮನ್ನು ಬಿಡಿಸಕ್ ಬಂದಿದ್ದೀನಿ ಅಂತ ಅವ್ರಿಗೆ ಇವಾಗ ಗೊತ್ತಾಗಲ್ಲ ನಾಳೆ ಇಂಥವೆಲ್ಲ ಯಾವತ್ತಿಂದೋ ಕೇಸು ಅದು ನೋಡಿ ಆಕ್ಟರ್ ಪತಿ ಕುಂದ್ರ ಜನವರಿ ಕೇಸ್ ಇವಾಗ ಓಪನ್ ಆಗಿದೆ ಹಂಗೆ ನಿಮ್ಮದು ನಾಳೆ ಇದೆ ಮುದುಕಿ ಹಬ್ಬ ಏಯ್ ಮನೆಗೆ ನುಗ್ಗಿದವರೆ ಜಾಕ್ ಮಂಜ ಬಂದಿದ್ದು ನಿಮ್ಮನ್ನು ಉಳಿಸೋಕ್ಕಲ್ಲ ನಿಮ್ಮ ಹತ್ರ ಆಡಿದ ನಾಟಕ ಅದು ಅವನು ಬಂದಿದ್ದು ಅವನ ಹೆಸರು ನೀವು ಹೇಳಬಾರ್ದು ಅಂತ ಮತ್ತೆ ಸುದೀಪನ ಹೆಸರು ಹೇಳಬಾರ್ದು ಅಂತ ನಿಮ್ಮ ಹತ್ರನೂ ನಿಮ್ಮ ಜೀವನಗಳು ಹಾಳಾಗತ್ತಲ್ಲ ಸಂವಿಧಾನದ ಅಡಿಯಲ್ಲಿ ಅವಾಗ ನಿಮ್ಗೆ ಅರ್ಥ ಆಗತ್ತೆ ಎಲ್ಲಿ ಮೋಸ ಹೋದ್ರಿ ನೀವು ಅಂತ ಮತ್ತೆ ಬರ್ತಾ ಇರ್ತೀನಿ ಏನಾದರೂ ಇಂಥ ವಿಚಾರಗಳು ತಗೊಂಡು ಧನ್ಯವಾದ ಅಹೋರಾತ್ರ